ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ಬಂಧಿಸುತ್ತಾ ನವೆಂಬರ್ ಇಪ್ಪತ್ತೈದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲಿಯರನ್ನು ಆತುಕೊಂಡಿದ್ದು ಯಾವ ಅನ್ಯ ದೇವರಾದರೂ ಇಲ್ಲದೆ ಯಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು ಹಳೆ ಒಡಂಬಡಿಕೆಗಳಲ್ಲಿ ಧರ್ಮೋಪದೇಶ ಕಾಂಡ ಮೂವತ್ತೆರಡನೇ ಅಧ್ಯಾಯ ಹನ್ನೊಂದನೇ ವಚನ ಹೀಗೆ ಕರ್ತನು ಕೆಲವೊಮ್ಮೆ ಶೋಧನೆಗಳು ಹಿಂಸೆಗಳು ಇತ್ಯಾದಿಗಳನ್ನು ಅನುಮತಿಸಿದಾಗ ಇದು ಹೊರನೋಟಕ್ಕೆ ಅತ್ಯಮೂಲ್ಯವಾದ ಆಸಕ್ತಿಗಳನ್ನು ವಿಚಾರಗಳನ್ನು ಧ್ವಂಸ ಮಾಡುವ ಹಾಗೆ ತೋರುತ್ತದೆ ಮತ್ತು ಕೆಲವೊಮ್ಮೆ ಒರಟುತನ ಮತ್ತು ಜಿಗುಪ್ಸೆಯ ಪರಿಸ್ಥಿತಿಗಳಿಂದ ತನ್ನ ಜನರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಅದೇನೇ ಇದ್ದರೂ ದೈವಿಕ ಮೇಲ್ವಿಚಾರಣೆಯಲ್ಲಿ ಗೂಡನ್ನು ಕಲುಕುವುದು ಮತ್ತು ಆತನ ಜನರ ಮೇಲೆ ಜವಾಬ್ದಾರಿಯನ್ನು ನೀಡುವುದು ಅವರಿಗೆ ಅನುಕೂಲಕರವಾಗಿರಬಹುದು ಬಲಪಡಿಸಬಹುದು ಸಹಾಯ ಮಾಡಬಹುದು ನಂತರ ವಿಶ್ರಾಂತಿಯ ಕಾಲ ಬರುತ್ತದೆ ಮತ್ತು ಆತ್ಮೀಕ ಬೆಳವಣಿಗೆ ಆರೈಕೆ ಕೃಪೆ ಮತ್ತು ಜ್ಞಾನದಲ್ಲಿ ಬೆಳವಣಿಗೆಯ ಅವಕಾಶ ಬರುತ್ತದೆ ಗೂಡು ಕಲುಕುವ ಸಮಯದಲ್ಲಿ ಕರ್ತನ ಏರ್ಪಾಡಿನಿಂದ ಸರಿಯಾಗಿ ಅಭ್ಯಾಸಿಸಲ್ಪಟ್ಟು ಕಲಿತು ಆತನಿಂದ ಬೋಧಿಸಲ್ಪಟ್ಟು ನೀತಿ ಸತ್ಯ ಮತ್ತು ಪ್ರೀತಿಯ ಸೇವೆಯಲ್ಲಿ ಹೆಚ್ಚೆಚ್ಚಾಗಿ ಕ್ರಿಯಾಶೀಲರಾಗುವವರು ಭಾಗ್ಯವಂತರು